यार बनो बंधन वादी दे
ಕಣ್ಣಾಡಿ ಮೂಡುವ ಮೇಘಗಳಿಗೆ ಬೇಸರ ಬಂದಿತ್ತೆ ಕೇಳಿ. ವೀರರ ಕೈಲಿ ಬಗ್ಗದ ಮಳೆಯ ಬಿಲ್ಲು ಬರೆನು ಎಂಬುದೇ ಹೇಳಿ. ಭುವನ ತಿರುಗಿದೆ ಓ ಗಗನ ಚಲಿಸಿದೆ, ಕವನ ಕಡಿದಿದೆ ಓ ಬದುಕು ಬರೆಸಿದೆ. ಏಳಿರಿ ಏಳಿರಿ ಮೇಲೆ ನೆಸರ ಬಂದನು ಮೇಲೆ ನೋಡಿ, ಮಂಜಿನ ನೀರಲ್ಲಿ ಮುದ್ದು ಮೋರೆಯ ತೊಳೆದು ಬಂದು ಹಾಡಿ. ಕೋಗಿಲೆ
ಸ್ನೇಹಿತ ದೂರ ಹೋಗಿರುವ ಬೇಗನೆ ಬರುವೆ ಎಂದಿರುವ ಕಾದಿರು ಸ್ನೇಹಿತ ದೂರ
ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನ ನಿನ್ನ ನೋವ ಜೊತೆ ಎಂದು ನಾನಿಡುವೆ ನಿನ್ನ ರಾತ್ರಿಯ ಬೆನ್ನಿಗೆ ಬೆಳ್ಳನೆ ಹಗಲು ಚಿಂತೆಯ ಹಿಂದೆಯೇ ಸಂತಸ ಒಂದು
ಪ್ರೀತಿ ತುಂಬಿ ತಂದೆ ಬೇಡವಾಯಿತೆ ನಿನಗೆ ಚಂದಿರ ಮೇಘವೇ ಹೋಗಿ ಬಾ ನನ್ನ ಜ್ಞಾಪಿಸು ದೂರದಿಂದ ಬಂದೆ ನಿನ್ನ ನೋಡಲೆಂದೇ ಮೋಡ ಮುಚ್ಚಿತೆ We'll be right back.
ಏನ್ ಗಣೇಶ್, ಸಂಬಳ ದಿವಸನು ಮನೆಗೆ ಬರೀ ಮಲ್ಲಿಗೆ ಹೂವೇನ ತಗೊಂಡು ಹೋಗೋದು? ಹ್ಮ್, ನೀನೇನೇನು ತಗೊಂಡೋಗ್ತೀಯ? ಆರಿ ಭವನದಿಂದ ಅರ್ಧ ಕೆ ಜಿ ದಮ್ರೋಟ್, ಅರ್ಧ ಕೆ ಜಿ ಜಹಾಂಗೀರ್, ಅರ್ಧ ಕೆ ಜಿ ಜಿಲೇಬಿ, ಅರ್ಧ ಕೆ ಜಿ ಬಾದುಶಾ, ಅರ್ಧ ಕೆ ಜಿ ಬಾದಾಮ್ ಹಲ್ವಾ, ಅರ್ಧ ಕೆ ಜಿ ಸೋವನ್ ಪಾಪಡಿ. ವಿದ್ಯಾರ್ಥಿ ಭವನದಿಂದ ಎರಡು ಮಸಾಲೆ ದೋಸೆ, ಚಾಳುಕ್ಯ ಹೋಟೆಲ್ನಿಂದ ಎರಡು ರವಾ ದೋಸೆ, ವಿ ಬಿ ಬೇಕರಿಂದ ಐದಾರು ಪಪ್ಸು, ಒಂದು ಐದಾರು ರೂಪಾಯಿಗೆ ವಿಶ್ವೇಶ್ವರಪುರಂ ರೋಡ್ ಸೈಡ್ ಬೋಂಡಾ ಬಜ್ಜಿ. ಬೆಳಗ್ಗೆ ಬರಬೇಕಾದ್ರೆ ಜ್ಞಾಪಕದಿಂದ ಫ್ಲಾಸ್ಕ್ ತಂದಿದ್ರೆ ಎಂ ಟಿ ಆರ್ ಕಾಫಿ, ಇಲ್ಲಾಂದ್ರೆ ಅದೊಂದು ಮಿಸ್ಸು. ಇಷ್ಟೆಲ್ಲ ಯಾಕೆ ಎತ್ತೊಂಡು ಹೋಗ್ಬೇಕು? ಯಾಕೆ ಅಂದ್ರೆ ಹೆಂಡತಿ ಹತ್ರ ಸ್ಪೆಷಲ್ ಪ್ರೀತಿ ಪಡೆಯೋಕೆ. ಅಂದ್ರೆ? ಅಂದ್ರೆ ಏನು, ಇದನ್ನು ಮನೆಗೆ ತಗೊಂಡು ಹೋಗೋದೇ ತಡ, ಅವಳು ಇದನ್ನು ನೋಡೋದೇ ತಡ. ಪ್ರೀತಿ ಅಂತ ಯಾರ ಯಾಕೆ ಕರೀತಾರೆ? ಇಷ್ಟೆಲ್ಲ ತಿಂಡಿ ತಗೊಂಡೋದ್ರೆ ನಾಯಿನೇ ಬಾಲಾಲಾಡಿಸ್ಕೊಂಡು ಬರುತ್ತೆ, ಅಂಥದ್ರಲ್ಲಿ ಹೆಂಡತಿ ಪ್ರೀತಿ ತೋರಿಸೋದ್ರಲ್ಲೇನು ಮಹಾ? ಅದೇ ನನ್ನ ಹೆಂಡತಿ ಎರಡು ಮಳ ಮಲ್ಲಿಗೆ ಹೂ ತಗೊಂಡೋದ್ರು ಸಾಕು.
ಹಾ